ಹುಬ್ಬಳ್ಳಿಯ ಈದ್ಗಾ ಮೈದಾನ ಮತ್ತೆ ವಿವಾದಕ್ಕೆ ಬಂದಿದೆ ಅಥವಾ ವಿಚಾರಕ್ಕೆ ಬಂದಿದೆ ಈಗ ಯಾವ ವಿಷಯವಾಗಿ ಅಂತ ನೋಡೋದಾದ್ರೆ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡೋ ವಿಚಾರವಾಗಿ ಯಾಕಿದು ಆರಂಭ ಆಯ್ತು ಯಾರು ಆರಂಭ ಮಾಡಿದ್ರು ನೋಡ್ಕೊಬರೋಣ ಬರೋಣ ಮತ್ತೆ ವಿವಾದದಲ್ಲಿ ಹುಬ್ಬಳ್ಳಿಯ ಈದ್ಗಾ ಮೈದಾನ ಈದ್ಗಾದಲ್ಲಿ ಟಿಪ್ಪು ಜಯಂತಿ ಆಚರಣೆಗೆ ಪಟ್ಟು ಪಾಲಿಕೆಗೆ ಮತ್ತೆ ಶುರುವಾಯ್ತ ಈದ್ಗಾ ಸಂಕಷ್ಟ ಹುಬ್ಬಳ್ಳಿಯ ಕಿತ್ತೂರು ಚೆನ್ನಮ್ಮ ವೃತ್ತದ ಬಳಿಯ ಈದ್ಗಾ ಮೈದಾನದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಅನುಮತಿ ನೀಡಲಾಗಿತ್ತು ಮೂರು ದಿನ ಪ್ರತಿಷ್ಠಾಪನೆಗೆ ಅವಕಾಶ ಕೊಟ್ಟಿದ್ದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನೂತನ ಇತಿಹಾಸ ಬರ್ತಿತ್ತು ಇನ್ನೇನು ಎಲ್ಲವೂ ಶಾಂತಿಯುತವಾಗಿ ಮುಗಿಯಿತು ಎಂದುಕೊಳ್ತಾ ಇದ್ದಂತೆ ಈಗ ಮತ್ತೊಂದು ಚರ್ಚೆ ಆರಂಭವಾಗಿದೆ ಮೈದಾನದಲ್ಲಿ ಟಿಪ್ಪು ಜಯಂತಿ ಆಚೆ ಆಚರಿಸಲು ಅವಕಾಶ ಕೊಡುವಂತೆ ಓವೈಸಿಯ ಎಐಎಂಐಎಂ ಪಕ್ಷ ಒತ್ತಾಯಿಸಿದೆ ನವೆಂಬರ್ ಹತ್ತರಂದು ಈದ್ಗಾ ಮೈದಾನದಲ್ಲಿ ಟಿಪ್ಪು ಜಯಂತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಎರಡು ತಾಸು ಅವಕಾಶ ನೀಡುವಂತೆ ಪಾಲಿಕೆ ಆಯುಕ್ತರಿಗೆ ಕಾರ್ಯಕರ್ತರು ಮನವಿ ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲದೆ ಒಂದು ವೇಳೆ ಅವಕಾಶ ಕೊಡದಿದ್ರೆ ಶತಾಯಗತಾಯ ಈದ್ಗಾ ಮೈದಾನದಲ್ಲಿಯೇ ಟಿಪ್ಪು ಜಯಂತಿ ಮಾಡೇ ಮಾಡ್ತೀವಿ ಅಂತ ಎಚ್ಚರಿಕೆ ಸಹ ನೀಡಿದ್ದಾರೆ ಪ್ರಪ್ರಥಮ ಸ್ವತಂತ್ರ ಹೋರಾಟಗಾರ ಹಜರತ್ ಟಿಪ್ಪು ಸುಲ್ತಾನ್ ಏಳ್ನೂರ ಎಪ್ಪತ್ತೆರಡನೇ ಜಯಂತಿ ಜನ್ಮದಿನದ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಜನ್ಮದಿನವನ್ನು ಆಚರಣೆ ಮಾಡಲಿದ್ದೇವೆ ಅದಕ್ಕೆ ನಮಗೆ ಈದ್ಗಾ ಮೈದಾನದಲ್ಲಿ ಜಯಂತಿಯನ್ನ ಆಚರಣೆ ಮಾಡಲಿಕ್ಕೆ ಅನುಮತಿಯನ್ನ ನೀಡಬೇಕು ಅಂತ ನಾವು ಇವತ್ತಿನ ದಿವಸ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರಲ್ಲಿ ಒತ್ತಾಯ ಮಾಡ್ತಾ ಇದೀವಿ ಅವ್ರು ಏನಾದ್ರೂ ಅವತ್ತು ನಮಗೆ ಅನುಮತಿ ನೀಡದಿದ್ದಲ್ಲಿ ನಾವು ಅನಿವಾರ್ಯವಾಗಿ ಏನು ದೇಶದಲ್ಲಿ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಿರುವಂತ ಕೋಮ ದ್ವೇಷವನ್ನು ಬಿತ್ತುವಂತ ಪ್ರಮೋದ್ ಮುತಾಲಿಕ್ ಯಾವ ರೀತಿ ಹೇಳಿದ್ರು ಅವರು ಪರ್ಮಿಷನ್ ಕೊಡದೇ ಇದ್ರು ಕೂಡ ನಾವು ಆಚರಣೆ ಮಾಡ್ತೇವೆ ಅಂತ ನಾವು ಕೂಡ ಈ ನಿಟ್ಟಿನಲ್ಲಿ ಮುಂದುವರಿಬೇಕಾಗ್ತದೆ ಅನ್ನೋಂತ ಎಚ್ಚರಿಕೆಯನ್ನು ನಾವು ನೀಡ್ತಾ ಅತ್ತ ಟಿಪ್ಪು ಜಯಂತಿ ಆಚರಣೆಗೆ ಮನವಿ ಸಲ್ಲಿಕೆಯಾಗ್ತಾ ಇದ್ದಂತೆ ಇತ್ತ ಶ್ರೀರಾಮ ಸೇನೆ ಮಂಡಲವಾಗಿದೆ ಎಐಎಂಐಎಂ ಕಾರ್ಯಕರ್ತರಿಗೆ ಟಾಂಗ್ ನೀಡಲು ಮುಂದಾಗಿರುವ ಶ್ರೀರಾಮ ಸೇನೆ ಕನಕದಾಸ ಜಯಂತಿ ಆಚರಣೆಯನ್ನು ಮುನ್ನಲೆಗೆ ತಂದಿದ್ದಾರೆ ನವೆಂಬರ್ ಹನ್ನೊಂದರಂದು ಈದ್ಗಾ ಮೈದಾನದಲ್ಲಿ ಕನಕದಾಸರ ಜಯಂತಿ ಆಚರಣೆಗೆ ಅವಕಾಶ ಕೊಡುವಂತೆ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ ಕನಕದಾಸರು ಮಹಾನ್ ದಾರ್ಶನಿಕರಾಗಿದ್ದು ಅವರ ಜಯಂತಿಯನ್ನು ವಿಜೃಂಭಣೆಯಿಂದ ಈದ್ಗಾ ಮೈದಾನದಲ್ಲಿ ಆಚರಿಸಲು

ಈ ಇಬ್ಬರ ಮನವಿ ಈಗ ಪಾಲಿಕೆಗೆ ನುಂಗಲಾರದ ಬಿಸಿ ತುಪ್ಪುವಾಗಿ ಪರಿಗಣಿಸಿದೆ ಏನ್ ಮಾಡಬೇಕು ಎನ್ನುವ ಗೊಂದಲದಲ್ಲಿ ಮೇಯರ್ ಮತ್ತು ಆಯುಕ್ತರು ತಲೆ ಕೆಡಿಸಿಕೊಂಡಿದ್ದಾರೆ ಒಟ್ನಲ್ಲಿ ಹುಬ್ಬಳ್ಳಿಯ ಈದ್ಗಾ ಮೈದಾನ ಮತ್ತೊಮ್ಮೆ ವಿವಾದದ ಕೇಂದ್ರ ಬಿಂದುವಾಗಿದೆ ರಾಷ್ಟ್ರಧ್ವಜ ಹಾರಾಟ ಗಣೇಶ ಚತುರ್ಥಿ ಆಚರಣೆಯಿಂದ ಸುದ್ದಿಯಾಗಿದ್ದ ಮೈದಾನ ಈಗ ವಿವಿಧ ಸಮುದಾಯಗಳ ಜನ್ಮ ದಿನಾಚರಣೆಗಳ ವಿಚಾರದಲ್ಲಿ ವಿವಾದ ಹಾಕ್ತಾ ಇದೆ ಈ ನಡುವೆ ಈ ಕುರಿತು ಪಾಲಿಕೆ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ ಸುನಿಲ್ ಪಾಟೀಲ್ ಪಬ್ಲಿಕ್ ಟಿವಿ ಹುಬ್ಬಳ್ಳಿ